ಇವತ್ತು ಕೂಡ ಈಗ ಮೀಟಿಂಗ್ ಇದೆ, ಇವತ್ತು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 75% ಒಂದು ಸ್ಟೇಜ್ ಬಂದಿದೆ. ಇವತ್ತೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ತೀವಿ, ಮಾಡಿ ಇದಾದ್ಮೇಲೆ ಸ್ಟೇಟ್ ನ್ಯಾಷನಲ್ ಲೆವೆಲ್ ಕಮಿಟಿಗೆ ಹೋಗ್ತದೆ. ನಾವು ಮಾಡ್ತೀವಿ, ಮಾಡಿ ಯಾರ್ಯಾರಿಗೆ ಏನೇನು ಇಂಟಿಮೇಷನ್ ಕೊಡಬೇಕು ನಾವು ಕೊಡ್ತೀವಿ. ಗೋಪಿಯಾಗಿ ಇನ್ವಿಟೇಷನ್ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು, ನಾವು ಕೊಡ್ತೀವಿ. ಇದೇ ಸಿ ನೋಡಿ, ಎಲ್ಲರೂ ಕೂಡ ನಮಗೆ ಖಾತ್ರಿ ಇದೆ. ನಮ್ಮ ನಂಬರ್ ಬಿಜೆಪಿದು 65 ಮೇಲೆ ಹೇರಲ್ಲ ಅನ್ನೋದು ಕೂಡ ನಮ್ಗೆ ಖಾತ್ರಿ ಇದೆ. ಅಲ್ಲೂ ಏನೇನು ಮಾಡ್ತಾ ಇದ್ದಾರೆ ಇಂಟರ್ನಲ್ಲೂ, ಈಗ ಯಡಿಯೂರಪ್ಪನವ್ರು ಏನು ಹೇಳಿದ್ದಾರೆ ಅವ್ರದ್ದೇನೋ ಒಂದು ಲೆಕ್ಕಾಚಾರದಲ್ಲಿ ಅವರೇನೋ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಅವ್ರ ಪಾರ್ಟಿ ಬಗ್ಗೆ ನಾನು ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಏನು ಮಾಡಿದ್ರು 60-65 ಮೇಲೆ ಅವ್ರದ್ದು ಏರಲ್ಲ, ಅಷ್ಟು ಮಾತ್ರ ಖಚಿತ. ನನ್ನ ಪ್ರಕಾರ 40%ಗೆ ಇಳಿದ್ರು ಆಶ್ಚರ್ಯ, 40 ನಂಬರ್ಗೆ ಇಳಿದ್ರು ಆಶ್ಚರ್ಯ ಇಲ್ಲ. ಹಿಂದೆ 40% ಇಳಿದಿತ್ತಲ್ಲ, ಯಡಿಯೂರಪ್ಪನವರು CM ಆಗಿದ್ದಾಗ ತಿರ್ಗಾ ಹೋಗಿ 40 ಬಂದಿತ್ತಲ್ಲ, ತಿರ್ಗಾ 40% 40 ಸೀಟ್ಗೆ ಇಳಿದ್ರು ಆಶ್ಚರ್ಯ ಇಲ್ಲ. ಜನ ಅಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ನೋಡಿ ಜನ. ನೀವು ಯಾರನ್ನೇ ಕೇಳಿ ನೋಡಿ, ಯಾರು ರೋಡಲ್ಲಿ ಕೇಳಿ, ಬೀದಿ ಕೇಳಿ, ಆಟೋನ್ ಕೇಳಿ, ಒತ್ತಡ ಕೇಳಿ, ಬಿಸ್ನೆಸ್ ಕೇಳಿ, IAS ಆಫೀಸರ್ ಕೇಳಿ, ಒಬ್ಬ ಪ್ಯೂನ್ ಕೇಳಿ, ಒಬ್ಬ ರೈತನ್ ಕೇಳಿ, ಯಾರಿಗಾರು ಒಂದು ಚೂರು ಅವರಿಂದ ಅನುಕೂಲ ಆಗಿದೆ ಈ ಸರ್ಕಾರದಿಂದ ಅಂದ್ರೆ ಏನ್ ಕೇಳ್ಕೊಳಕ್ ಹೋಗ್ಬೇಕು. ದಿನ ಒಂದೊಂದು ಬಜೆಟ್ ಮಾಡ್ಲಿ, ದಿನ ಮಾತಾಡ್ಲಿ. ಅಲ್ಲ ರೀ, ನೆನ್ನೆ ಹೆಂಗೆ DK ಶಿವಕುಮಾರ್ ಕೊಟ್ಬಿಡ್ತಾನೆ ಪವರ್ನ ಅಂತ ಹೇಳಿದ್ರೆ, ನೀನ್ ಯಾಕಪ್ಪ ನಿನ್ ಮ್ಯಾನಿಫೆಸ್ಟೋಲ್ಲಿ ನಿನ್ ಪ್ರಣಾಳಿಕೆಯಲ್ಲಿ 7 ಗಂಟೆಯಿಂದ 10 ಗಂಟೆ ಕೊಡ್ತೀನಿ ಅಂತ ನೀನ್ ಯಾವ ಲೆಕ್ಕಾಚಾರದಲ್ಲಿ ಕರೆಂಟ್ ರೈತರು ಕೊಡ್ತೀನಿ ಅಂತ ಹೇಳಿದೆ? ನಾವು ಫ್ರೀ ಕರೆಂಟ್ ಕೊಟ್ಟವ್ರು ನಾವು ರೈತರಿಗೆ, ಇನ್ನ 3 ಗಂಟೆ ಜಾಸ್ತಿ ಕೊಡ್ತೀನಿ. ನಿನ್ಗೆ ಶಕ್ತಿ ಇಲ್ಲ ಅಂದ್ರೆ ಯಾಕೆ ಮಾತಾಡ್ತಿದ್ದೆ? ನನ್ಗೇನೋ ಸರ್ಕಾರ ಇರಲಿಲ್ಲ, ಮಾತಾಡ್ತೀನಿ. ನಿನ್ಗೆ ಸರ್ಕಾರ ಇದೆಯಲ್ಲ, ನಿನ್ ಮ್ಯಾನಿಫೆಸ್ಟೋ ಯಾಕೆ ಹಂಗಿತ್ತು? ರೈತರಿಗೆ 1 ಲಕ್ಷ ರೂಪಾಯಿ ವರೆಗೂ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಹಿಂಗೆ ಯಾಕೆ ಮಾತಾಡ್ತಾ ಇದೀಯ? ಈಗ ನಿಮ್ಮ ಇದ್ರಲ್ಲ ಹೇಳಿದ್ಯಲ್ಲ 75 ಯೂನಿಟ್ ನಾನು ಕೊಡ್ತೀನಿ ಅಂತ. ಈಗ ಮೊನ್ನೆ 1,000 ರೂಪಾಯಿ ಹೆಣ್ಮಕ್ಳು ಅಂತ, ನಾವು 2,000 ಅಂತ ಹೇಳಿದ ತಕ್ಷಣ ನೀವು 500 ಅಂತ ಹೇಳಿದ್ರಿ, ತಿರ್ಗಾ 1,000 ಅಂತ ಹೇಳಿದ್ರಿ. 15ನೇ ತಾರೀಕು ಹಬ್ಬ ಆದ ಮಾರನೆಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ, ಏನ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ? ತೆಗೀರಿ ನೀವು. ಸುಮ್ಮನೆ ಸುಳ್ಳಿನ ಸರದಾರ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ, ನನಗೆ ಅವಮಾನ ಆಗ್ತಾ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.